ನಾನು ಆಗಲೇ ಪ್ರಸ್ತಾಪ ಮಾಡ್ತಾ ಇದ್ದೆ, ಈ ಆಂಟಿ ಡಿಫೆಕ್ಷನ್ ಇದೆಯಲ್ಲ, ಇದು 67ರವರೆಗೆ ಇದ್ರ ಬಗ್ಗೆ ಚರ್ಚೆನೇ ಆಗಿರಲಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ಒಂದೇ ಪಕ್ಷದ ಸರ್ಕಾರ ಬರ್ತಾ ಇದ್ದು, ಕಾಂಗ್ರೆಸ್ ಪಕ್ಷದ್ದೇ ಸರ್ಕಾರ ಬರೋದು, ಬೇರೆ ಯಾವ ಪಕ್ಷಗಳು ಬರಲಿಲ್ಲ. 4 ಚುನಾವಣೆಗಳು ಆಗುವಲ್ಲ, ನಾಲ್ಕು ಸಾರ್ವತ್ರಿಕ ಚುನಾವಣೆಗಳು, 52, 57, 67, 62, 68, 4 ಚುನಾವಣೆಗಳಲ್ಲಿ ಇದಿರಲಿಲ್ಲ. ಇದು ಈ ರೋಗ ಡಿಫೆಕ್ಷನ್ ಅನ್ನೋ ರೋಗನೇ ಇರಲಿಲ್ಲ. ಇಡೀ ದೇಶ ಅವತ್ತು ಚರ್ಚೆ ಮಾಡಕ್ಕೆ ಶುರು ಮಾಡಿತು. ನಾನು ಅದನ್ನೇ ಹೇಳ್ತಾ ಇದ್ದೆ, ಓ ಸರಿ ಹೇಳಿದೆ ಇಲ್ಲಿ ನಾನು. 67ರವರೆಗೆ ಆಗಿದಂತ ಡಿಫೆಕ್ಷನ್ಗಳು ಸುಮಾರು 400. 67, 68 10 ತಿಂಗಳಲ್ಲಿ ಆದಂತಹ ಡಿಫೆಕ್ಷನ್ಗಳು 500. ಅದರಲ್ಲಿ 210 ಜನ ಮಿನಿಸ್ಟರ್ಗಳಾಗ್ತಾರೆ, 210 ಜನ ಮಿನಿಸ್ಟರ್ಗಳಾಗ್ತಾರೆ. ನೋಡಿ ಹೇಗೆ ಒಂದು ಚುನಾಯಿತ ಸರ್ಕಾರ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ರಚನೆ ಆಗಿರ್ತಕ್ಕಂಥ ಸರ್ಕಾರಗಳನ್ನು ಹೇಗೆ ಅಸ್ಥಿರಗೊಳಿಸ್ತಾ ಇದ್ರು, ಹೇಗೆ ಒಂದು ಸರ್ಕಾರನ ಬೆಳೆಸ್ತಿದ್ರು, ಇನ್ನೊಂದು ಸರ್ಕಾರ ಯಾವುದು ಜನ ಆದೇಶ ಇಲ್ಲದೂ ಕೂಡ ಹೆಂಗೆ ರಚನೆ ಆಯ್ತಿತ್ತು, ಇದನ್ನೆಲ್ಲ ತಡೆಗಟ್ಟಬೇಕು ಅನ್ನೋಕ್ಕೋಸ್ಕರನೇ ಈ ಚರ್ಚೆ ಪ್ರಾರಂಭ ಆದ. ಏನಾದ್ರೂ ಮಾಡಿ ಈ ರೋಗಕ್ಕೆ ಪರಿಹಾರ ಕಂಡಿಡಿಯಲೇಬೇಕು, ಅದರ್ವೈಸ್ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಒಡೆತ ಬೀಳ್ತದೆ, ಪ್ರಜಾಪ್ರಭುತ್ವದ ಬುಡಮೇಲಾಗೋಗ್ಬಿಡ್ತದೆ, ಪ್ರಜಾಪ್ರಭುತ್ವ ಉಳಿದರೆ ದೇಶ ಉಳಿತದೆ, ಸಮಾಜ ಉಳಿತದೆ. ಪ್ರಜಾಪ್ರಭುತ್ವ ಉಳಿದೆ ಹೋದರೆ ದೇಶನೂ ಉಳಿಯೋದಿಲ್ಲ, ಸಮಾಜನೂ ಉಳಿಯಲ್ಲ. ನಾವು ಪ್ರಜಾಪ್ರಭುತ್ವ ಒಪ್ಪಿಕೊಂಡಿರ್ತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಏನಾದರೂ ಗಟ್ಟಿಯಾದ ಬೇರುಗಳು ಪ್ರಜಾಪ್ರಭುತ್ವಕ್ಕೆ ಇದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ನಾವ್ಯಾರು ಕೂಡ ಈ ಬೇರುಗಳನ್ನು ಸಡಿಲ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದಕ್ಕಿಂತ ಮಾಡತಕ್ಕಂಥ ದೊಡ್ಡ ಅಪರಾಧ ಯಾವುದೂ ಇಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಆ ಬೇರುಗಳನ್ನು ಅಳ್ಳಾಡ್ಸಕ್ಕೆ ಹೋಗ್ಬಾರ್ದು. ಇನ್ನು ಪ್ರಜಾಪ್ರಭುತ್ವ ಗಟ್ಟಿಯಾಗಲಿಕ್ಕೆ ನಮ್ಮ ಪ್ರಯತ್ನ ಆಗಬೇಕು ಹೊರತು, ರಾಜಕೀಯ ಕ್ಷೇತ್ರದಲ್ಲಿರೋರು, ಸಾರ್ವಜನಿಕ ಕ್ಷೇತ್ರದವರು ಇನ್ನು ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಆ ಬೇರುಗಳನ್ನು ಸಡಿಲ ಮಾಡತಕ್ಕಂಥ ಕೆಲಸವನ್ನು ಮಾಡಬಾರದು. ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ, ಬೇರೆ ಆಸೆ ಆಮಿಷಗಳಿಗೆ ಯಾವ ಕಾರಣಕ್ಕೂ ಕೂಡ ಪ್ರಜಾಪ್ರಭುತ್ವದ ಬೇರುಗಳನ್ನು ಸಡಿಲ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡ ದ್ರೋಹ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸುತ್ತೇನೆ. ನಾವ್ಯಾರು ಕೂಡ ಮಾಡಕ್ಕೆ ಹೋಗ್ಬಾರ್ದು. ನಿಮಗೆ ಜನ ಆದೇಶ ಕೊಟ್ಟಿಲ್ಲ, ನೀವು ವಿರೋಧ ಪಕ್ಷದಲ್ಲಿ ಕೂಡ ಕೆಲಸ ಮಾಡಬೇಕಾಗಿತ್ತು. ಒಂದು ಪವರ್ ಬಹಳ ಪ್ರಬಲವಾದಂತೆ ವಿರೋಧ ಪಕ್ಷ ಆಯ್ತಿತ್ತು, 104 ಜನ ಸರ್ಕಾರವನ್ನು ತುದಿಗಾಲಲ್ಲಿ ನಿಲ್ಲಿಸಬಹುದಾಗಿತ್ತು. ನೀವು ಅದನ್ನು ಬಿಟ್ಟು ವಾಮ ಮಾರ್ಗದಿಂದ ಹಿಂಭಾಗಲಿನಿಂದ ಸಂವಿಧಾನ ವಿರೋಧಿ ಮಾರ್ಗದಿಂದ ಸರ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನನ್ನ ಪ್ರಕಾರ ಖಂಡನೀಯ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸಿದೆ. ಅದಕ್ಕೆ ಈ ಡಿಫೆಕ್ಷನ್ ಅನ್ನೋದು ರೋಗ ಇದೆಯಲ್ಲ, ಇದು ತಡೆಗಟ್ಟಬೇಕು. ಆದರೂ ತಡೆಗಟ್ಟಕ್ಕಾಗಿಲ್ಲ. 1967 ಇಸ್ವಿಯಿಂದ ಪ್ರಾರಂಭ ಆಗಿ 85ನೇ ಇಸ್ವಿನಲ್ಲಿ ಅದಕ್ಕೆ ಒಂದು ರೂಪ ಬಂದು 10th Schedule ಆಗಿ 10th Schedule ಕಾನ್ಸ್ಟಿಟ್ಯೂಷನ್ಗೆ ಇನ್ಸರ್ಟ್ ಆಗಿ ಇವತ್ತಿನವರೆಗೂ ಕೂಡ ಈ ನಡೀತಾ ಇದೆ. ಬೇರೆ ಬೇರೆ ಮಾರ್ಗಗಳನ್ನು ಹುಡಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಬಹುಶಃ
ಇದನ್ನ ಊಹೆ ಮಾಡಿದ್ರು ಅಂತ ಕಾಣಿಸುತ್ತೆ. ಮಾನ್ಯ ಅಧ್ಯಕ್ಷರೇ, ಈ ರಾಜೀನಾಮೆ ಕೊಡೋದಿದೆಯಲ್ಲ, ಆರ್ಟಿಕಲ್ 101-190 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದಕ್ಕೆ ಮೊದಲು 33rd ಅಮೆಂಡ್ಮೆಂಟ್ ಬರಕ್ಕೂ ಮುಂಚಿತವಾಗಿ 33rd ಅಮೆಂಡ್ಮೆಂಟ್ ಆಮೇಲೆ ಕರೆಕ್ಟ್ ಆಮೇಲೆ 35th ಅಮೆಂಡ್ಮೆಂಟ್ 33rd ಅಮೆಂಡ್ಮೆಂಟ್ 33rd ಅಲ್ಲಿ ಕಮೆಂಟ್ಸ್ ಆಗಿ ಪರ್ಯಾವಸನ ಆಗೋದು 35th ಅಮೆಂಡ್ಮೆಂಟ್ 33rd 33rd ಅಮೆಂಡ್ಮೆಂಟ್ ಅವರಿಗೆ ರಾಜೀನಾಮೆ ಕೊಟ್ಟ ತಕ್ಷಣ ಫಾರ್ಮೆಟ್ನಲ್ಲಿ ಇದ್ರೆ ಅದು ಒಪ್ಕೋಬಿಡ್ಬೇಕಾಗಿತ್ತು. ಯಾವ ಫಾರ್ಮೆಟ್ ಒಂದು ಫಾರ್ಮೆಟ್ ಕೊಟ್ಟಿದ್ದಾರಲ್ಲ, ರೂಲ್ 202 ಮತ್ತು ರೂಲ್ಸ್ ಆಫ್ ಬಿಸಿನೆಸ್, ಅದರಲ್ಲಿ ಕೊಟ್ಟಿರೋ ಪ್ರಕಾರ ಒಪ್ಕೋಬಿಡ್ಬೇಕು. ಸ್ಪೀಕರ್ ಅವರಿಗೆ ಡಿಸ್ಕ್ರಿಪ್ಷನ್ ಇರ್ತಿರ್ಲಿಲ್ಲ, ವೆದರ್ ಇಟ್ ಇಸ್ ವಾಲಂಟರಿ ಆರ್ ಜಿನೈನ್ ಅನ್ನೋದು ಇರ್ತಿರ್ಲಿಲ್ಲ. ಆ ಅಮೆಂಡ್ಮೆಂಟ್ ಆದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಸ್ಪೀಕರ್ ಅವರಿಗೆ ವಿವೇಚನ ಅಧಿಕಾರ ಕೊಡ್ತಾರೆ. ಯಾಕೆಂದ್ರೆ ಬಹಳ ಜನರಿಗೆ ಕೋಯರ್ಷನ್ ಮೆಜರ್ನ ಉಪಯೋಗಿಸಿ ಹಣದ ಆಮಿಷ ತೋರಿಸಿ ಅಧಿಕಾರದ ಆಸೆ ತೋರಿಸಿ ಪಕ್ಷಾಂತರ ಮಾಡಿಸ್ತಕ್ಕಂಥದ್ದಕ್ಕೆ ಅದಕ್ಕೂ ಕೂಡ ಕಡಿವಾಣ ಇರಬೇಕು. ರಾಜೀನಾಮೆ ಕೊಟ್ಟ ತಕ್ಷಣ ನೀವು ಒಪ್ಕೋಬಿಡಬಾರ್ದು. ಆ 10th ಶೆಡ್ಯೂಲ್ನಲ್ಲಿ 33rd ಅಮೆಂಡ್ಮೆಂಟ್ ಆದ್ಮೇಲೆ 33rd ಅಮೆಂಡ್ಮೆಂಟ್ನಲ್ಲಿ ಅದರಲ್ಲಿ 35ನೇ ತಿದ್ದುಪಡಿನಲ್ಲಿ ಅದು ಕಾನೂನು ಆಗ್ತದೆ. 33rd ಅಮೆಂಡ್ಮೆಂಟ್ನಲ್ಲಿ ವಾಲಂಟರಿ ಅಂಡ್ ಜಿನೇನ್ ಈ ಪದಗಳು ಬಳಕೆಗೆ ಬರುತ್ತವೆ. ಸ್ವಯಂ ಪ್ರೇರಣೆಯಿಂದ ಕೊಡಬೇಕು ಮತ್ತು ಯಾವುದೇ ಕೋಯರ್ಷನ್ ಇಲ್ಲದೇನೆ, ಯಾವುದೇ ಬಲಾತ್ಕಾರ ಇಲ್ಲದೇನೆ, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೇನೆ ಅದು ಸಹಜವಾಗಿರಬೇಕು, ನೈಜವಾಗಿರಬೇಕು ರಾಜೀನಾಮೆ. ಇದು ಅದಕ್ಕೆ ಈ ಅಧಿಕಾರ ಇದೆಯಲ್ಲ, ಸ್ಪೀಕರ್ ಅವರಿಗೆ ಪೂರ್ಣ ಅಧಿಕಾರವನ್ನು ಕೊಡ್ತಾರೆ. 10th ಶೆಡ್ಯೂಲ್ನಲ್ಲಿ ಅವರು ಈ ತರ ಸ್ಪೀಕರ್ಗೆ ಎಂತದ್ದು ರವಿ ನಾಯಕ್ ಅಲ್ಲ, ರವಿ ನಾಯಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಇವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ರೆಸಿಗ್ನೇಷನ್ ಅಂದ್ರೇನು, ವಾಲಂಟರಿ ರೆಸಿಗ್ನೇಷನ್ ಅಂದ್ರೇನು, ಎವರಿ ರೆಸಿಗ್ನೇಷನ್ಸ್ ಆರ್ ನಾಟ್ ವಾಲಂಟರಿ, ಆರ್ ವಾಲಂಟರಿ ರೆಸಿಗ್ನೇಷನ್ ಇನ್ಕ್ಲೂಡ್ಸ್ ರೆಸಿಗ್ನೇಷನ್. ಅಂಡ್ ಜಿನೇನ್ ದಟ್ಸ್ ವೈ ಯಾರಾದ್ರೂ ರಾಜೀನಾಮೆ ಕೊಟ್ರೆ ಸ್ಪೀಕರ್ ಅವರು ಸ್ವಯಂ ಪ್ರೇರಣೆಯಿಂದ ಕೊಟ್ಟಿದ್ದಾರ ಅಥವಾ ನೈಜವಾಗಿ ಕೊಟ್ಟಿದ್ದಾರ, ಅವರು ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ತೃಪ್ತಿ ಆಗಬೇಕು. ಅದು ಅದಕ್ಕೆ ವಾಟ್ ಎವರ್ ಎಂಕ್ವೈರಿ ಈ ಡೀಮ್ಸ್ ಫಿಟ್, ಸ್ಪೀಕರ್ ಡೀಮ್ಸ್ ಫಿಟ್ ಆ ಎಂಕ್ವೈರಿ ಮಾಡಬಹುದು. ಅದಕ್ಕೆ ಸುಪ್ರೀಂ ಕೋರ್ಟ್ನವರು ಮೊನ್ನೆ ಇವರೆಲ್ಲ ಹೋಗಿ ಅರ್ಜಿ ಹಾಕಿದ್ರಲ್ಲ, 15 ಜನ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರಲ್ಲ, ಅವರು ಸ್ಪೀಕರ್ ಅಧಿಕಾರದಲ್ಲಿ ಇಂಟರ್ವ್ಯೂ ಆಗಕ್ಕೆ ಹೋಗಲಿಲ್ಲ. ಅವರು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಅವ್ರಿಗೆ ಅಧಿಕಾರ, ಅದರಲ್ಲಿ ಸಾರ್ವಭೌಮತ್ವ ಇದೆ ಅವರಿಗೆ. ಆಮೇಲೆ ಅವ್ರನ್ನ ಅನರ್ಹನಾಗಿ ಮಾಡ್ತಕ್ಕಂಥದ್ದು, ಅನರ್ಹರನ್ನಾಗಿ ಮಾಡ್ತಕ್ಕಂಥದ್ದು ಆ ಅಧಿಕಾರನೂ ಕೂಡ ಪೂರ್ಣ ಸ್ಪೀಕರ್ ಅವರಿಗೆ ಇದೆ. ಇದರಲ್ಲಿ ಯಾರು ಕೂಡ ಮೆಡಲ್ ಮಾಡಕ್ಕಾಗೋದಿಲ್ಲ.
ಕೋರ್ಟ್ಗಳು ಕೂಡ ಮೆಡಲ್ ಮಾಡಕ್ಕಾಗೋದಿಲ್ಲ. 107 ಪ್ಯಾರಾಗ್ರಾಫ್ 107 ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಬಗ್ಗೆ ಕೋರ್ಟ್ಸ್ಗೆ ಯಾವನೋ ಜೂರಿಸ್ಡಿಕ್ಷನ್. ಸ್ಪೀಕರ್ ಅವರ ಆದೇಶ ಆದಮೇಲೆ ಬೇಕಾದ್ರೆ ದೇ ಕ್ಯಾನ್ ಸ್ಟೆಪ್ ಇನ್, ಟಿಲ್ ದನ್ ನೋ ಕೋರ್ಟ್ ಆಸ್ ಜೂರಿಸ್ಡಿಕ್ಷನ್ ಟಿಲ್ ಆನರಬಲ್ ಸ್ಪೀಕರ್ ಪಾಸಸ್ ದಿ ಆರ್ಡರ್. ಅಲ್ಲಿವರೆಗಿಲ್ಲ. ಅದಕ್ಕೆ ನಾನು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ದು. ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ನೋ ಮೆಂಬರ್ ಕ್ಯಾನ್ ಬಿ ಕಂಪೆಲ್ಡ್ ಟು ಅಟೆಂಡ್ ದಿ ಹೌಸ್ ಈಸ್ ಫ್ರೀ ಟು ಅಟೆಂಡ್ ಆರ್ ನಾಟ್ ಟು ಅಟೆಂಡ್ ದಿಸ್ ಆಪ್ಷನ್ ಇಸ್ ಗಿವನ್ ಅಂತ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ನಾನು ಅದಕ್ಕೆ ರೈಸ್ ಮಾಡಿದೆ. ವಾಟ್ ಅಬೌಟ್ 10th ಶೆಡ್ಯೂಲ್? ವಾಟ್ ಹ್ಯಾಪನ್ ಟು 10th ಶೆಡ್ಯೂಲ್? 10th ಶೆಡ್ಯೂಲ್ ಇಸ್ ಸ್ಟಿಲ್ ಇನ್ ಎಕ್ಸಿಸ್ಟೆನ್ಸ್. ನೋ ಅಮೆಂಡ್ಮೆಂಟ್ ಇಸ್ ಬಿನ್ ಮೇಡ್ ಬೈ ದಿ ಪಾರ್ಲಿಮೆಂಟ್. ದೇ ಆರ್ ಎನ್ಫೋರ್ಸಿಯಬಲ್ ಇನ್ ಎ ಕೋರ್ಟ್ ಆಫ್ ಲಾ. ಬಟ್ ಯು ಆರ್ ರೈಟ್ಲಿ ಪಾಯಿಂಟೆಡ್ ಔಟ್ ಅಂಡ್ ಯು ಆರ್ ಟೇಕನ್ ಎ ಜುಡಿಷಿಯಸ್ ಡಿಸಿಷನ್ ಸೇಯಿಂಗ್ ದಟ್ ಲೀಡರ್ ಆಫ್ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಗಾಟ್ ರೈಟ್ ಟು ಇಶ್ಯೂ ವಿಪ್. ಅಂಡ್ ದೇರ್ ಆರ್ ಟೂ ಗ್ರೌಂಡ್ಸ್ 10th ಶೆಡ್ಯೂಲ್ನಲ್ಲಿ ಎರಡು ಹೇಳಿದ್ದಾರೆ. ಒಂದು ವಾಲಂಟರಿ ರೆಸಿಗ್ನೇಷನ್ ಕೊಡೋದು, ಅವರೇ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡೋದು ಪೊಲಿಟಿಕಲ್ ಪಾರ್ಟಿಗೆ ಮೆಂಬರ್ಶಿಪ್ಗೆ. ಗಿವಿಂಗ್ ಅಪ್ ಇಸ್ ಮೆಂಬರ್ಶಿಪ್, ಗಿವಿಂಗ್ ಅಪ್ ಇಸ್ ಮೆಂಬರ್ಶಿಪ್ ಅಂತ ಹೇಳಿರೋದು 10th ಶೆಡ್ಯೂಲ್ನಲ್ಲಿ. ವಾಲಂಟರಿಲಿ ಗಿವಿಂಗ್ ಅಪ್ ಇಸ್ ಮೆಂಬರ್ಶಿಪ್ ಟು ದಿ ಪಾರ್ಟಿ ಫಾರ್ ವಿಚ್ ಹಿ ಬಿಲಾಂಗ್ಸ್ ಆರ್ ಶಿ ಬಿಲಾಂಗ್ಸ್. ಅದು ಬಹಳ ಸ್ಪಷ್ಟವಾಗಿದೆ. ಅದನ್ನೇ ಹೇಳೋದು ಕೃಷ್ಣ ಬೈರೇಗೌಡರು ಪದೇ ಪದೇ ಬಹಳ ಸ್ಪಷ್ಟವಾಗಿ. ಎರಡು ಕೇಸ್ಗಳನ್ನ ಅವರು, ಒಂದು ತಮಿಳುನಾಡದ್ದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು, 19 ಜನ ಎಂಎಲ್ಎಗಳು ಹೋಗಿ ಗವರ್ನರ್ ಭೇಟಿ ಮಾಡಿ, ನಾವು ಪನ್ನೀರ್ ಸೆಲ್ವಂ ಅಲ್ಲ, ಅವರು ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂಗೆ ನಾವು ಬೆಂಬಲ ವಾಪಸ್ ತಗೊಂಡಿದ್ದೀವಿ. ಎಐಡಿಎಂಕೆ ಎಂಎಲ್ಎ ಪಳನಿಸ್ವಾಮಿ, ಸಾರಿ ಪಳನಿಸ್ವಾಮಿ, ಇದ್ದಿದ್ದವನು ಪನ್ನೀರ್ಸೆಲ್ವಂ, ಪಳನಿಸ್ವಾಮಿ, ಸಾರಿ ಪಳನಿಸ್ವಾಮಿಗೆ ನಾವು ಬೆಂಬಲ ವಾಪಸ್ ತಗೊಂಡ್ಬಿಟ್ಟಿದೀವಿ. ಅವ್ರಿಗೇನು ವಿಪ್ ಕೊಟ್ಟಿರಲಿಲ್ಲ, ಅವ್ರೇನು ರಾಜೀನಾಮೆ ಕೊಟ್ಟಿರಲಿಲ್ಲ, ಅವರು ಹೋಗಿ ಬೆಂಬಲ ವಾಪಸ್ ತಗೊಂಡಿದ್ದೀವಿ ಅಂತ ಗವರ್ನರ್ಗೆ ಲೆಟರ್ ಕೊಡ್ತಾರೆ 19 ಜನ. ಸ್ಪೀಕರ್ ಹೇಳ್ದ ಇಟ್ ಬೈ ದೇರ್ ಕಾಂಡಕ್ಟ್, ಬೈ ದೇರ್ ಕಾಂಡಕ್ಟ್ ದೇ ಆರ್ ರಿಲಿಂಕ್ವಿಶಿಂಗ್ ದಿ ಮೆಂಬರ್ಶಿಪ್ ಟು ದಿ ಪಾರ್ಟಿ ದೇ ಬಿಲಾಂಗ್.